ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಕ್ರಿಕೆಟ್ ಕನ್ನಡದಲ್ಲಿ ಸಂಪೂರ್ಣ ಭಾರತೀಯರು ಹೆಮ್ಮೆ ಪಡಬೇಕಾದ ಸಂಗತಿ ಇದಾಗಿದೆ. 100 ವರ್ಷಗಳ ಒಲಿಂಪಿಕ್ಸ್ ಇತಿಹಾಸದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಪದಕ ಬಂದಿದೆ, ಅದು ಕೂಡ ಚಿನ್ನದ ಪದಕ. ಎಸ್ ವೀಕ್ಷಕರೇ, ಸಂಪೂರ್ಣ ದೇಶವೇ ಸಂಭ್ರಮಿಸಬೇಕಾದ ಕ್ಷಣವಿದು. ಪುರುಷರ ಜಾವ್ಲಿನ್ ಥ್ರೋ ಫೈನಲ್ಸ್ನಲ್ಲಿ ಭಾರತದ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಬೇಟೆಯಾಡಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ನೀರಜ್ 86.59 ಮೀಟರ್ ದೂರಕ್ಕೆ ಜಾವ್ಲಿನ್ ಅನ್ನು ಎಸೆದು ನೇರವಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆದಿದ್ರು. ಅಗ್ರಸ್ಥಾನದಲ್ಲಿದ್ದುಕೊಂಡು ಇದೀಗ ಫೈನಲ್ಸ್ನಲ್ಲಿ ಅವರು ತಮ್ಮ ಲಯವನ್ನು ಅದ್ಭುತವಾಗಿ ಮುಂದುವರಿಸಿ ದಾಖಲೆಯ 87.58 ಮೀಟರ್ ದೂರಕ್ಕೆ ಜಾವ್ಲಿನ್ ಅನ್ನು ಎಸೆದು ಚಿನ್ನದ ಪದಕವನ್ನು ಬೇಟೆಯಾಡಿದ್ದಾರೆ. ಒಲಿಂಪಿಕ್ಸ್ ಇತಿಹಾಸದಲ್ಲೇ ಭಾರತಕ್ಕೆ ಬಂದಿರುವಂತಹ ಮೊದಲ ವೈಯಕ್ತಿಕ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಬಂದಿರುವಂತಹ ಪದಕ, ಅದು ಕೂಡ ಚಿನ್ನದ ಪದಕ. ಈ ಪದಕದೊಂದಿಗೆ ಒಲಿಂಪಿಕ್ಸ್ ಅಂಗಳದಲ್ಲಿ, ಟೋಕಿಯೋ ಅಂಗಳದಲ್ಲಿ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸಲಿದೆ. ಅಲ್ಲದೆ ಭಾರತದ ಜನಗಣ ಮನ ರಾಷ್ಟ್ರಗೀತೆ ಮೊಳಗಲಿದೆ. ಎಲ್ಲದಕ್ಕೆ ಕಾರಣ ಆಗಿದ್ದು ಕೇವಲ 23 ವರ್ಷದ ಹರಿಯಾಣದ ಅಥ್ಲೀಟ್ ನೀರಜ್ ಚೋಪ್ರಾ. ಖಂಡಿತವಾಗ್ಲೂ ವಿಶ್ವದ ನಾನಾ ದೇಶಗಳ ದಿಗ್ಗಜ ಅಥ್ಲೀಟ್ಗಳ ಮುಂದೆ ಕೇವಲ 23 ವರ್ಷದ ಹರಿಯಾಣದ ಹುಡುಗ ನಿಜಕ್ಕೂ ಅದ್ಭುತವನ್ನು ಸೃಷ್ಟಿಸಿದ್ದಾರೆ. ಸಂಪೂರ್ಣ ದೇಶವೇ ಹೆಮ್ಮೆ ಪಡಬೇಕಾಗಿರೋ ಸಂಗತಿ ಇದು. ಭಾರತಕ್ಕೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೊದಲ ಚಿನ್ನದ ಪದಕ. ಒಲಿಂಪಿಕ್ಸ್ ಇತಿಹಾಸದಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ 100 ವರ್ಷಗಳ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಬಂದಿರುವಂತಹ ಮೊದಲ ಪದಕ ಅಥ್ಲೆಟಿಕ್ಸ್ನಲ್ಲಿ, ಅದು ಕೂಡ ಚಿನ್ನದ ಪದಕ. ವೀಕ್ಷಕರೇ, ನೀರಜ್ ಚೋಪ್ರಾ ಸಾಧನೆ ಬಗ್ಗೆ ನೀವು ಕೂಡ ಕಾಮೆಂಟ್ಸ್ ಮಾಡಿ, ಈ ಸಂಭ್ರಮವನ್ನು ಇಡೀ ದೇಶವೇ ಸಂಭ್ರಮಿಸಬೇಕಾಗಿದೆ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.